ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಇದು ಹಲಗಾದ ಜೈನ್ ಬಸದಿಯ ಬಾಲಾಚಾರ್ಯ ಶ್ರೀ 108ನೇ ಸಿದ್ಧಸೇನ ಮುನಿ ಮಹಾರಾಜರು ಭವಿಷ್ಯ ನುಡಿದಿದ್ದಾರೆ ಅಲ್ಲದೆ ಲೋಕಸಭಾ ಚುನಾವಣೆ ಬಳಿಕ ವಿನಾಯಕ್ ಕುಲಕರ್ಣಿ ಸಚಿವರಾಗ್ತಾರೆ ಅಂತ ಹೇಳಿದ್ದಾರೆ ವಿನಾಯಕ್ ಕುಲಕರ್ಣಿ ಅವರು ಬೆಳಗಾವಿ ತಾಲೂಕಿನ ಹಲಗಾ ಗ್ರಾಮದಲ್ಲಿರುವ ಜೈನ್ ಬಸದಿಗೆ ಭೇಟಿ ನೀಡಿದರು ಈ ವೇಳೆ ಜೈನ ಮುನಿ ಸಿದ್ಧಸೇನ ಮಹಾರಾಜರು ನೀವು ಸಚಿವರಾಗ್ತೀರಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಆಗ್ತೀರಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಶಾಸಕ ವಿನಾಯಕ್ ಕುಲಕರ್ಣಿ ಗೆ ಆಶೀರ್ವಾದ ಮಾಡಿದ ಬಳಿಕ ಸಿದ್ದಮುನಿ ಮಹಾರಾಜರು ಡಿಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಕೊಟ್ಟಿದ್ದೇನೆ ಅವರು ಸಹ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ ಮೊದಲೇ ಮುಖ್ಯಮಂತ್ರಿ ಹುದ್ದೆ ಕನಸು ಕಾಣ್ತಿದ್ದ ಡಿಕೆ ಶಿವಕುಮಾರ್ ಗೆ ಸಿದ್ದಸೇನ ಮಹಾರಾಜರು ಆಶೀರ್ವಾದ ಮಾಡಿದ್ದಾರೆ ನಾಳೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಒಂದಲ್ಲ 100% ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು ಆಶೀರ್ವಾದ ಕೊಟ್ಟಿದ್ದೇನೆ ಇದರ ಅರ್ಥ ಸಿದ್ರಾಮೆನವರನ್ನ ಕುರ್ಚಿ ಕೆಳಗೆ ಇಳಿಸಿ ಅಂತೇನಲ್ಲ ಸಿದ್ದರಾಮಯ್ಯನವರಿಗೂ ನನ್ನ ಆಶೀರ್ವಾದ ಇದೆ 2013 ರಲ್ಲಿ ಸಿದ್ದರಾಮಯ್ಯನವರಿಗೆ ನಾನು ಆಶೀರ್ವಾದ ಮಾಡಿದ್ದೆ ಇಬ್ಬರು ಕೂಡಿ ತಾವೇ ಅಡ್ಜಸ್ಟ್ಮೆಂಟ್ ಆಗಿ ಅವರು ಸಿದ್ದರಾಮಯ್ಯ ಅರ್ಧ ಇವರು ಡಿಕೆ ಶಿವಕುಮಾರ್ ಅರ್ಧ ಅಧಿಕಾರ ಮಾಡ್ತಾರೆ ಅಂತ ತಿಳಿಸಿದ್ರು ವಿನಾಯಕ್ ಕುಲಕರ್ಣಿ ಅವರು ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಕೆಲಸ ಎಲ್ಲ ಸಮುದಾಯಕ್ಕೆ ಬೇಕಾದ ವ್ಯಕ್ತಿ ಈಗ ಶಾಸಕರಾಗಿದ್ದೀರಿ ಬರೋ ದಿನಗಳ ಸಚಿವರಾಗಿ ಅಂತ ಆಶೀರ್ವಾದ ಕೊಟ್ಟಿದ್ದೇನೆ ಅಂತ ಇನ್ನು ಡಿಕೆ ಶಿವಕುಮಾರ್ ಅವ್ರಿಗೆ ಒಂದು ವರ್ಷದ ಮುಂಚೆನೇ ಹೇಳಿದ್ರಂತೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಅವ್ರ ಮುಖ್ಯಮಂತ್ರಿ ಹುದ್ದೆ ಸದ್ಯದಲ್ಲಿ ಮಿಸ್ ಆಗಿದೆ ಕೊನೆ ಆಗಿಲ್ಲ ಹಾಗೆ ಆಗ್ತಾರೆ ಅನ್ನೋದು ಶ್ರೀಗಳ ಜೈನ ಶ್ರೀಗಳ ಆಶೀರ್ವಾದ ಎಸ್ ನೋಡಬೇಕು ಏನೇನಾಗುತ್ತೆ